चिक्पेटे क्षेत्र के जी एफ बाबू साकु सामाजिक कार्य कूड़ा प्रति मने मने कूड़ा हम साकु कष्ट आगेबू और समस्याबू अवेल आलस्ता मत इन वो योजना आगे 5000 प्रति मने 5000 चेक कूड़ा वितरण मातर सो और जो नानेन के जे बाबा जो मतना यी जनर प्रतिक्रिया दरकता है कल 31 तारीखनू कूड़ा प्रतिदिन प्रतिनिध कूड़ा प्रति मने कूड़ा भेटी को सो अलक जनर रेस्पास् आगे अंतु कूड़ा नान मत सर यह चिक्पेटे क्षेत्र में साकु जनर बलि हाँ और कष्ट आलस्ता प्रति मनेगू 5000 रूपाय को निम्हे वो ये प्रीतिया तोर्ता अंत सर नानू के जी एफ अली हूँ इले बूर खादर शरीफ गार्डन दौडोन बेदू दौडोन मन मन नन गु मन मन इू गलो जा जन नन खादर शरीफ गार्डन अब डिसोजा गार्डन मत रामण गार्डन ओ हाँ नारायण स्वामी गार्डन इन इू नान बेदी क्षेत्र मूले मूले गु मने मने गु आता अली दस इला बंदान बाबू नानबिटू बरी नन नोड़े बरतार बाबा नम नमु बंदा अंतु नोड़े बरतार आदरे भाला खुशी आगता है नन के ऐन नानी तीर्मानीन सर ऐन बिजनेस रिटैर्ड आगदीन खुशी नोड़ी और भाला कष्टल असल मगे बंद मने मने नोड़ी ऐन सर हूँ इंत मने बेड्रूमू अल किचन अल अद बात्रूमू अल मने स्नान पात्र कड़ी अल केलगडे मेले काटू आर ऐन आगबू ना चेनी नानून रिक्वेस्ट श्रीमंत रिक्वेस्ट बंद नोड़ी इंत जनार बैंगलूर सिटी जन जन अद का मनुष्य तर आगार मनुष्य तर इला मनुष्य तर इला का मनुष्य तर आगार अदे नानोदेन नन के अद नोड़ी क्षेत्र बिटु होगे मनस याके अरे अल्व नोड़ी बंदर बंद कष्टी सर चिक्पेटे क्षेत्र ಒಂತರ ನೀವು ಅಲೆ ತರ ಹೋಗ್ತಾ ಇದ್ದೀರಾ ಎಲ್ಲ ಜನರ ಕಷ್ಟಗಳನ್ನು ತೋರಿಸ್ತಾ ಒಂದು ರೀತಿ ಹೇಳ್ತಾ ಇದ್ದೀರಾ ಸೋ ಅವರು ಜನರು ಹೇಳ್ತಾ ಇರ್ತಾ ಹಿಂದಿರ್ತಕ್ಕಂತ ಎಂಎಲ್ಎಗಳು ಯಾರಿದ್ರು ಅಥವಾ ಇಲ್ಲಿ ಇರ್ತಕ್ಕಂತ ಜನಪ್ರತಿನಿಧಿಗಳು ಯಾವ ರೀತಿಯಾಗಿ ಕಾರ್ಯಚಟುವಟಿಕೆ ಮಾಡಿದ್ದಾರೆ ನಿಮಗೆ ಯಾವ ರೀತಿ ಅವರು ಹೋಲಿಸ್ತಾ ಇದ್ದಾರೆ ಮತ್ತೆ ನಿಮ್ಮಿಂದ ಏನು ನಿರೀಕ್ಷೆ ಮಾಡ್ತಿದ್ದಾರೆ ಅಂತ ನಿಮಗೆ ಅನಿಸ್ತಾ ಇದೆ ನಾನು ಯಾರ ಬಗ್ಗೆನೂ ಏನು ಹೇಳಕ ಹೋಗಲ್ಲ ಯಾರ ಬಗ್ಗೆನೂ ನನಗೆ ಅದು ಬೇಕಾಗಿಲ್ಲ ಮೈ ಮೇಲೆ ಹಾಕೊಳ್ಳೋದು ನಾನು ಏನು ಮಾಡಬೇಕು ಅದನ್ನ ಮಾತ್ರ ನಾನು ಹೇಳ್ತೀನಿ ಆರ್ವಿದರಾಜ್ ಏನು ಮಾಡಿದ್ದಾರೆ ಅದು ಅವರ ಜವಾಬ್ದಾರಿ ಇವಾಗ ಪ್ರೆಸಿಡೆಂಟ್ ಎಂಎಲ್ಎ ನಮ್ಮ ಗಡಾಚಾರ್ಯ ಸಾಹೇಬರು ಇದ್ದಾರೆ ಅವರ ಬಗ್ಗೆನೂ ನಾನು ಏನು ಕೆಲಸದ ಬಗ್ಗೆನೂ ಹೇಳಕ ಹೋಗಲ್ಲ ಏನು ಮಾಡಿದ್ದಾರೆ ಅದನ್ನು ಹೇಳಕ ಹೋಗಲ್ಲ ಕಷ್ಟದಿಲ್ಲ ಜನ ಆ ಕಷ್ಟದಲ್ಲಿರೋ ಜನಕ ಬಗ್ಗೆ ಕೇಳಿ ಹೇಳ್ತೀನಿ ನನಗೆ ರಾಜಕೀಯದ ಬಗ್ಗೆ ಹಾಲಿ ಎಂಎಲ್ಎ ಮಾಜಿ ಎಂಎಲ್ಎ ಬಗ್ಗೆ ದಯವಿಟ್ಟು ನೀವು ಏನು ಕೇಳಬೇಡಿ ನಾನು ಏನು ಉತ್ತರ ಕೊಡುತ್ತಿಲ್ಲ ಸರಿ ಈಗ 5000 ಒಂದು ಚೆಕ್ ಪ್ರತಿ ಮನೆಗೂ ಕೊಡ್ತಕ್ಕಂತದ್ದು ನಿಮಗೆ ಯಾವ ಕಾರಣಕ್ಕಾಗಿ ಬಂತು ಅಥವಾ ಬೇರೆ ತರನೂ ನೀವು ಸಹಾಯ ಮಾಡಬಹುದಿತ್ತು ಬೇರೆ ಅವರಿಗೆ ಏನೋ ಒಂದು ಸಹಾಯ ಮಾಡಬಹುದಿತ್ತು ಆದರೆ 5000 ಪ್ರತಿ ಮನೆಗೂ ಚೆಕ್ ಕೊಡುವಂತ ಯೋಜನೆ ನಿಮಗೆ ಯಾವ ರೀತಿ ಯೋಜನೆ ಹೇಗೆ ಬಂತು ಅಂತ ಯಾವ ತರ ಮಾಡಬೇಕು ಅಲ್ಲ ಇವಾಗ 5000 ಚೆಕ್ ವಿತರಣೆ ಏನು ಪ್ರತಿ ಮನೆ ಕೊಡ್ತಿದಿರಲ್ಲ ಅದನ್ನೇ ಬೇರೆ ಒಂದು ರೂಪದಲ್ಲಿ ಬೇರೆ ತರನೂ ಕೂಡ ಮಾಡಬಹುದಿತ್ತು ಆದರೆ ಇದಕ್ಕೆ ಏನಾದರೂ ಕಾರಣ ಅಥವಾ ಯಾರಾದರೂ ನಿಮ್ಮ ಮುಂದೆ ಬಂದು ಈ ಕ್ಷೇತ್ರದ ಜನತೆ ಏನಾದರೂ ಹೇಳ್ಕೊಂಡಿದ್ರಾ ಅಂತ ಇದು ನನ್ನ ಸ್ವಂತ ಬುದ್ಧಿಯಿಂದ ಆ ಕ್ಷೇತ್ರ ಈ ಕ್ಷೇತ್ರ ಅಲ್ಲ ಟ್ರೋಟ್ ಕರ್ನಾಟಕ ನನ್ನ ಕ್ಷೇತ್ರ ಇಲ್ಲಿ ಹುಟ್ಟಿದೀವಿ ಇಲ್ಲಿ ಬೆಳೆದಿದ್ದೀವಿ ಇವರಿಗೆ ಸಹಾಯ ಮಾಡಬೇಕು ಫಸ್ಟ್ ನನ್ನ ಮನೆಗೆ ನಮ್ಮಲ್ಲಿ ಹೇಳ್ತಾರೆ ಮಸೀದಿಗೆ ಮನೆಗೆ ಫಸ್ಟ್ ಬೆಳಕಿಡು ಆಮೇಲೆ ಮಸೀದಿಗೆ ಇಡು ಅಂತಾರೆ ಆದರೆ ಅದೇ ತರ ನಾನು ನನ್ನ ಮನೆಗೆ ಬೆಳಕಿಡಕ್ಕೆ ಬಂತಿದ್ದೀನಿ ಆಮೇಲೆ ಬೇರೆ ಕ್ಷೇತ್ರಕ್ಕೆ ಹೋಗೋಣ
ಇನ್ನೊಂದೇನಂತ ನೀವೇ ಹೇಳಿದಾಗೆ ಇಲ್ಲಿ ಏನು ಒಂದು 3000 ಮನೆ ಕಟ್ಟಿಸಿಕೊಳ್ಳಲಿಕ್ಕೂ ಕೂಡ ನೀವು ಒಂದು ಯೋಜನೆ ಹಾಕೊಂಡಿದ್ದೀರಾ ಅದಕ್ಕೆ ಇಲ್ಲಿ ಇರತಕ್ಕಂತ ಎಂಎಲ್ಎ ಗಳು ಕೂಡ ನಾನು ಯಾವದೇ ರೀತಿ ಪಕ್ಷ ಭೇದ ಬೇಡ ಜನರ ಅಭಿವೃದ್ಧಿ ಆಗಬೇಕಂದ್ರೆ ನಾನು ನಿಮಗೆ ಸಾಥ್ ಕೊಡ್ತೀನಿ ಅಂತಕಂತದ್ದು ಕೂಡ ಹೇಳಿದಾರೆ ಅಂತ ಹೇಳಿದಿರಾ ಏನು ಹೇಳ್ತೀರಾ ಅದು ದೊಡ್ಡ ಮಾತಲ್ಲ ಅದು ದೊಡ್ಡ ಮಾತಲ್ಲ ಈಗ ಹಾಲಿ ಎಂಎಲ್ಎ ನನಗೆ ಫೋನ್ ಮುಖಾಂತರ ಅವರು ಹೇಳಿದಾರೆ ಬಾಬೋರೇ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ನೀವು ಅದರಲ್ಲಿ ನನ್ನ ಸಪೋರ್ಟ್ ಯಾವಾಗಲೂ ಇದ್ದೇ ಇರುತ್ತೆ ಅಂತ ದೊಡ್ಡ ಮಾತಾ ಇಲ್ವಾ ಯಾರಾದ್ರಿರಲಿ ಯಾವ ಪಕ್ಷ ಆದ್ರಿರಲಿ ಯಾರ್ ಪಕ್ಷ ಯಾವ ಪಕ್ಷ ಆದ್ರಿರಲಿ ಅದು ದೊಡ್ಡ ಮಾತಲ್ಲ ಅದಕ್ಕೆ ಎಲ್ಲರೂ ಸಹಕಾರ ಮಾಡ್ತಾ ಇದ್ದಾರೆ ಎಲ್ಲ ಕೆಲಸಗಳು ಮಾಡ್ತಾ ಇದ್ದಾರೆ ಎಲ್ಲ ಚೆನ್ನಾಗಿ ನಡೆಯತಾ ಇದೆ ಈಗ ನಾನು ಟ್ರೇಲ್ ಬೇಸಸ್ ಅಲ್ಲಿ ಈಗ 250 ಮನೆ ಟ್ರೇಲ್ ಬೇಸಸ್ ಅಲ್ಲಿ ಕಟ್ತಾ ಇದೀನಿ 2ನೇ ತಾರೀಕು ಗಾಂಧಿ ಜಯಂತಿ ದಿವಸ ಇನ್ನು ಒಂದು ವಾರನೇ ಇರೋದು ಒಂದು ವಾರದಲ್ಲಿ ಈ ಕಾರ್ಯಕ್ರಮನ ಸ್ಟಾರ್ಟ್ ಮಾಡ್ತೀನಿ ಅದಕ್ಕೆ 250 ಕೋಟಿಗೆ ಎಸ್ಟಿಮೇಟ್ ತಕೊಂಡಿದ್ದೀನಿ 250 ಮನೆಗೆ ಎಸ್ಟಿಮೇಟ್ ತಕೊಂಡಿದ್ದೀನಿ ಒಂದು 10 ಕೋಟಿ ಎಸ್ಟಿಮೇಟ್ ಕೊಟ್ಟಿದ್ದಾರೆ ಅದು ಇಮಿಡಿಯೇಟ್ ಆಗಿ ಮಾಡಿ 90 ಡೇಸ್ ಒಳಗೆ ನನ್ನ ಕ್ಷೇತ್ರದ ಜನಕ್ಕೆ ಏನು ತಕರಾರು ತಂಟೆ ಇಲ್ಲದಂಗೆ ಮಳೆ ಇಲ್ಲದಂಗೆ ಏನಾದಾಯ್ತಂದ್ರೆ ನಾನು ತಕರಾರು ತಂತೆ ಇಲ್ಲದಂಗೆ ನಾನು ಕೆಲಸ ಆದರೆ 90 ಡೇಸಲ್ಲಿ ಮುಗಿಯುತ್ತೆ ಇಲ್ಲ ಅಂದ್ರೆ ಒಂದು ತಿಂಗಳು ಜಾಸ್ತಿ ಆಗ್ಬೋದು ಅದು ನೋಡಣ್ಣ ಇವಾಗ ಎಲ್ಲರಿಗೂ ಹೇಳಿದ್ದೀನಿ ಮನೆಗಳು ಖಾಲಿ ಮಾಡಿಕೊಡಿ ಅಂತ ಎಲ್ಲರೂ ರೆಡಿ ಇದ್ದಾರೆ ಈಗ ಸೆಷನ್ ನಡೀತಾ ಇದೆ ನಮ್ಮ ಎಂ ಎಲ್ ಎ ಗರಡಾ ಸಾಹೇಬರು ಅವರು ಭಾಳ ಖುಷಿಯಿಂದ ನಾನು ನಿಮ್ಮ ಜೊತೆಗಿದ್ದೀನಿ ಪಕ್ಷ ಬೇಡ ಜಾತಿ ಬೇಡ ನಾವು ಕೆಲಸ ಮಾಡೋಣ ಅಂತ ಅವರು ಹೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ ಅವರು ಫೋನ್ ಮುಖಾಂತರ ಪರ್ಮಿಷನ್ ಕೊಟ್ಟಿದ್ದಾರೆ ನಾನು ಅದು ಪೇಪರ್ ಮುಖಾಂತರ ರೆಕಾರ್ಡ್ ಮುಖಾಂತರ ಅಂದರೆ ಏನು ಅವ್ರ ಲೆಟ್ರ್ ಹ್ಯಾಡಲ್ಲಿ ಒಂದು ಪರ್ಮಿಷನ್ ಲೆಟ್ರ್ ಹೋಗಿ ಗೋ ಹೆಡ್ ಮಾಡಿ ನಿಮ್ಮ ಸಹಕಾರ ನನಗಿದೆ ಅಂತ ಒಂದು ಲೆಟ್ರ್ ತಗೊಂಡು ಅವ್ರಿಗೆ ಕರ್ಕೊಂಡು ಬಂದು ಅವ್ರ ಕೈಯಿಂದ ಅವ್ರ ಕ್ಷೇತ್ರ ಇದು ಚಿಕ್ಕಪೇಟೆ ಕ್ಷೇತ್ರ ಯಾರ್ದು ರೀ ಈಗ ಈಗ ಯಾರ್ದು ಉದಯ ಗಡಾಚಾರ್ಯ ಸಾಹೇಬ್ರದು ಅವರು ಈಗ ಎಮ್ ಎಲ್ ಎ ಅವ್ರಿಗೆ ನಮ್ಮ ಧರ್ಮ ಅವ್ರಿಗೆ ಪರ್ಮಿಷನ್ ಕೇಳೋದು ಅವರು ಏನು ಕೊಡಲ್ಲ ಅಂತ ಹೇಳಲಿಲ್ಲ ಕೊಡ್ತೀನಿ ಅಂತ ಹೇಳಿದ್ದಾರೆ ಯಾರ್ಯಾರು ಹೇಳಿದ್ರು ಗಡಾಚಾರ್ಯ ಸಾಹೇಬರು ಪರ್ಮಿಷನ್ ಕೊಡಲ್ಲ ಅವ್ರ ಪಕ್ಷ ಬೇರೆ ನಿಮ್ಮ ಪಕ್ಷ ಬೇರೆ ಹಾ ಟೂಟ್ ಹಿಂಗೆ ಹಂಗೆ ಅಂತ ಹೇಳಿದ್ರು ಆ ಮನುಷ್ಯ ಇಷ್ಟು ಒಳ್ಳೆ ಮನುಷ್ಯ ಇದ್ದಾನೆ ಹೋದ ತಕ್ಷಣ ಜನಗಳು ಮಾಡ್ತೀನಂದ್ರೆ ನನಗೇನು ಅಬ್ಜೆಕ್ಷನ್ ಇಲ್ಲಬಾರ್ದು ನಿಮಗೆ ನನ್ನ ಸಹಕಾರ ಇದೆ ಅಂತ ಹೇಳಿದ್ದಾರೆ 2ನೇ ತಾರೀಕಿಗೆ ಗುದ್ಲಿ ಪೂಜೆ ಅವ್ರ ಕಡೆಯಿಂದಾನೆ ಯಾರ ಕಡೆಯಿಂದ ಗರುಡಾಚಾರ್ಯ ಸಾಹೇಬರ ಕಡೆಯಿಂದಾನೇ ಗುದ್ಲಿ ಪೂಜೆ ಮಾಡಿ ಹಾಲಿ ಎಮ್ ಎಲ್ ಎ ಮಾಜಿ ಎಮ್ ಎಲ್ ಎ ಆರ್ ವಿ ದೇವರಾಜ್ ಸಾಹೇಬ್ರಿಗೇನು ಕರೆದು ಅವ್ರಿಗೂ ಜೊತೆಗೆ ಇಟ್ಕೊಂಡು 3 ಜನನೂ ಸೇರಿ ನಮ್ಮ ಕ್ಷೇತ್ರಕ್ಕೆ ಉಳಿಸ್ಕೊಳ್ಳೋ ನಮ್ಮ ಕ್ಷೇತ್ರದ ಜನಕ್ಕೆ ಒಳ್ಳೆಯದಾಗೋದು 3 ಜನನೂ ಸೇರಿ ಮಾಡ್ಕೊಳ್ಳೋಣ ಅಂತ ನಾನು ಇದು ಮಾಡಿದ್ದೀನಿ ನಾನು ಆರ್ ವಿ ದೇವರಾಜ್ ಸಾಹೇಬ್ರಿಗಾಗಲಿ ಮತ್ತು ನಮ್ಮ ಗರುಡಾಚಾರ್ಯ ಸಾಹೇಬ್ರಿಗೂ ಆಗಲಿ ಇಬ್ಬರಿಗೂ ನನ್ನ ರಿಕ್ವೆಸ್ಟು 3 ಜನನೂ ಸೇರಿ ಮಾಡೋಣ ದುಡ್ಡು ಖರ್ಚು ಮಾಡೋಕ್ಕೆ ನಾನಿದ್ದೀನಿ ಪರ್ಮಿಷನ್ ಕೊಡೋಕ್ಕೆ ನೀವಿದ್ದೀರಾ ಆಶೀರ್ವಾದ ಕೊಡೋಕ್ಕೆ ಜನ ಇದ್ದಾರೆ ಜನ ಆಶೀರ್ವಾದ ತಗೊಳ್ಳೋಣ ನಾವು ಕೆಲಸ ಮುಂದಕ್ಕೆ ಹೋಗೋಣ ನಾವು ಮಾಡೋ ಕೆಲಸ ಇಡೀ ಇಂಡ್ಯಾದಲ್ಲಿ ಯಾವನ್ನು ಮಾಡಿರಬಾರ್ದು ಅಂಥ ಕೆಲಸ ನಾನು ಮಾಡ್ತಾ ಇದ್ದೀನಿ ಅದಕ್ಕೆ ಹಾಲಿ ಎಮ್ ಎಲ್ ಎ ಮಾಜಿ ಎಮ್ ಎಲ್ ಎ ಇಬ್ಬರು ನನಗೆ ಸಾಥ್ ಕೊಟ್ಟು ನನಗೆ ಸಾಥ್ ಕೊಟ್ಟರೆ ಈ ನಮ್ಮ ಚಿಕ್ಕಪೇಟೆ ಕ್ಷೇತ್ರಕ್ಕೆ ಸಿಂಗಾಪುರ್ ಕ್ಷೇತ್ರ ನಾನು ಮಾಡಿಲ್ಲಂದ್ರೆ ಅವಾಗ ಕೇಳಿ ಇದಿಷ್ಟು ಏನಂತಂದ್ರೆ ಈಗಾಗಲೇ ಏನು ಬಾಬು ಅವ್ರು ಹೇಳ್ತಕ್ಕಂಥ ಮಾತಂದರೆ ಚಿಕ್ಕಪೇಟೆ ಕ್ಷೇತ್ರ ಒಂದು ಅಭಿವೃದ್ಧಿ ಮಾಡಬೇಕಾದ್ರೆ ಯಾವುದೇ ಪಕ್ಷ ಭೇದ ಭಾವ ಇಲ್ಲ ಎಲ್ಲರೂ ಕೂಡ ನನಗೆ ಸಹಕಾರ ನೀಡಿ ನಾನು ಅದನ್ನು ಮಾಡಲಿಕ್ಕೆ ಮುಂದಾಗಿದ್ದೀನಿ ನನಗೊಂದು ರೀತಿ ಬೆಂಬಲವನ್ನು ನೀಡಿ ಆ ಬೆಂಬಲವೇ ನನಗೆ ಒಂದು ದೊಡ್ಡ ಶಕ್ತಿ ಹಾಗಾಗಿ ಈ ಒಂದು ಚಿಕ್ಕಪೇಟೆ ಕ್ಷೇತ್ರ ನನ್ನ ಅಭಿವೃದ್ಧಿ ಕಾರ್ಯ ಮುಂದುವರಿತಾನೆ ಹೋಗ್ತಾ ಇದೆ ಅಂತಕ್ಕಂಥ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ಬಸವರಾಜ್ ಉಗಾರ್ ರಾಜ್ ನ್ಯೂಸ್ ಬೆಂಗಳೂರು